ನಮಸ್ಕಾರ, ನಾನು ಸುಧಾಮೂರ್ತಿ ಮಾತಾಡೋದು. ನಾನು ಇವತ್ತು 100 ಒಂದು 100 ಚಲನಚಿತ್ರ ನೋಡಿದೆ. ರಮೇಶ್ ಅರವಿಂದ್ ಅವರು ಇದರಲ್ಲಿ ಅಭಿನಯಿಸಿದ್ದಾರೆ ಮತ್ತು ಡೈರೆಕ್ಟ್ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಇದು ಎಂ ರಮೇಶ್ ರೆಡ್ಡಿ ಅವರ ಪ್ರೊಡಕ್ಷನ್ ಹೌಸ್ನಿಂದ ಬಂದಿರೋ ಸಿನಿಮಾ. ಇದು ಬಹಳ ಚೆನ್ನಾಗಿದೆ. ಇತ್ತೀಚೆಗೆ ಯುವಜನರಲ್ಲಿ ಮತ್ತು ಈ ಕಂಪ್ಯೂಟರ್ ಅಡಿಕ್ಟ್ ಆದವರು, ಫೋನ್ ಅಡಿಕ್ಟ್ ಆದವರು ಗೊತ್ತಿರೋ ಜನರ ಜೊತೆ ಫೇಸ್ಬುಕ್ನಲ್ಲಿ ಫ್ರೆಂಡ್ಶಿಪ್ ಮಾಡ್ಕೋತಾರೆ, ಗೆಳೆತನ ಮಾಡ್ಕೋತಾರೆ. ಗೆಳೆತನ ತಪ್ಪಲ್ಲ, ಅಪರಿಚಿತ ವ್ಯಕ್ತಿಯ ಹತ್ರ ತಮ್ಮದೆಲ್ಲ ಒಳಗಿನ ಅಂತರಂಗವನ್ನು ಹೇಳೋದು, ಅವ್ರು ಯಾರು ಏನು ಎತ್ತ ಗೊತ್ತಿರೋದಿಲ್ಲ, ಅದನ್ನು ಯಾವ ರೀತಿ ಸಮಾಜದಲ್ಲಿ ಅದು ರಿಫ್ಲೆಕ್ಟ್ ಆಗ್ತದೆ, ಅದರಿಂದ ಒಂದು ಪರಿವಾರಕ್ಕೆ ಏನು ತೊಂದರೆ ಆಗಬಹುದು ಅಂತ ಮಾಡಿರೋ ಈ ಸಿನಿಮಾ ನಿಜಕ್ಕೂ ಬಹಳ ಅತ್ಯುತ್ತಮ ಸಿನಿಮಾ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಥರ ಸಿನಿಮಾ ಬಂದಿರೋದು ನಾನು ಬಹಳ ಕಡಿಮೆ, ನಾನು ಬಹಳ ಎಂಜಾಯ್ ಮಾಡಿದೆ. ಇದು ಒಂದು ಕುಟುಂಬದವರು ಕೂತ್ಕೊಂಡು ನೋಡಿ ಎಂಜಾಯ್ ಮಾಡೋದು, ಮತ್ತು ಒಂದು ಕಲಿಕೆ. ಇದರಿಂದ ಸಮಾಜದಲ್ಲಿ ನಾವು ಈ ಸೈಬರ್ ಕ್ರೈಮ್ನಿಂದ ಎಷ್ಟೊಂದು ನಾವು ಜೋಪಾನವಾಗಿರಬೇಕು, ಯಾರು ಎಷ್ಟು ನಂಬಬೇಕು, ನಾವು ಎಷ್ಟು ಅಂತರಂಗವನ್ನು ತೆರೀಬೇಕು, ಎಷ್ಟು ತೆರೀಬಾರ್ದು, ಇದನ್ನೆಲ್ಲ ತಿಳ್ಕೊಳ್ಳೋಕೆ ಒಂದು ಬಹಳ ಸಂವೇದನಾಶೀಲವಾದ ಸಿನಿಮಾ ಇದೆ. ಇದಕ್ಕೆ ನಾನು ರಮೇಶ್ ಅರವಿಂದ್ ಅವ್ರನ್ನು ಮತ್ತು ರಮೇಶ್ ರೆಡ್ಡಿ ಅವ್ರನ್ನು ಅಭಿನಂದಿಸ್ತೀನಿ. ಹೊಸ ಪಾತ್ರದಲ್ಲಿ ಬಂದ ವಿಷ್ಣು ಸಹಿತ ಮೊದಲನೇ ಸಿನಿಮಾಕ್ಕೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಎಲ್ಲರೂ ತಮ್ಮ ತಮ್ಮ ಆ್ಯಕ್ಟಿಂಗ್ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಅವರಿಗೂ ನಮ್ಮ ಶುಭಾಶಯಗಳು. ಈ ಸಿನಿಮಾ ಎಲ್ಲರೂ ನೋಡಲೇಬೇಕಾದ ಕನ್ನಡದಲ್ಲಿ ಒಂದು ಅತಿ ಉತ್ತಮ ಸಿನಿಮಾ ಅಂದರೂ ತಪ್ಪಾಗಲಾರದು. ದಯವಿಟ್ಟು ಇದನ್ನು ನೋಡಿ, ಇದರಿಂದ ಪಾಠ ಕಲೀರಿ, ಮತ್ತು ಒಂದು ಕುಟುಂಬದವ್ರು ಕೂತ್ಕೊಂಡು ಇದನ್ನು ಇದರ ಬಗ್ಗೆ ನೋಡಿ ಒಂದು ವಿಚಾರ ವಿನಿಮಯ ಮಾಡಿಕೊಂಡು ಹೊಸ ಒಂದು ಪಾಠ ಕಲಿಯುವ ರೀತಿಯಿಂದ ಮಾಡಿದ ಸಿನಿಮಾ ಇದೆ. ದಯವಿಟ್ಟು ಇದನ್ನು ನೋಡಿ ಎಂಜಾಯ್ ಮಾಡಿ. ಧನ್ಯವಾದ. ನಾನು ಸುಧಾಮೂರ್ತಿ.